ಐದನೇ ಪದ್ಯೆ ಇದು, ಏಳನೇ ತರಗತಿ ಪೂರಕ ಪಾಠ ಇದು. ರಮ್ಯ ಸೃಷ್ಟಿ, ಶ್ರೀಗನ್ನಡ ಟೆಕ್ಸ್ಟ್, ಮಧುರ ಚನ್ನ ಇದು ಇದರ ಲೇಖಕರು. ಆಕಾಶ ಶಿರದ ಮೇಲೆ ಮಹಾಕಾಶ ಶಿರದ ಮೇಲೆ ಮಹಾಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿದಲ್ಲಿ ಏನು ರಮ್ಯ ದೂರದಲ್ಲಿ. ಮಹಾಕಾಶ ಶಿರದ ಮೇಲೆ ಮೇಲೆ ನಾವು ನಿಂತಿದ್ರೆ ಏನ್ ಕಾಣ್ತದ, ಆಕಾಶ ಕಾಣ್ತದೆ. ಮಹಾಪೃಥ್ವಿ ರಮ್ಯ ಮುಂದೆ, ಪೃಥ್ವಿ ಅಂತ ನಮಗ್ ಕಾಣ್ಲಿಕ್ಕೆ, ಆದ್ರ ಭಾನುಭೂಮಿ ಅಪ್ಪಿದಲ್ಲಿ ಆಕಾಶ ಬಂದಾದಲ್ಲಿ ನಾವು ದೂರದಿಂದ ನಿಂತಾಗ ಭೂಮಿ ಕಾಣ್ತದೆ. ರಮ್ಯ ಅಂದ್ರೆವಾದದ್ದು ಕಾಣ್ತದೆ ಹೇಳಿ ಪ್ರಣನೆ ಮಾಡ್ಲಿಕ್ಕೆ ಕವಿಗಳು. ಪ್ರಭಾಮಯನು ವಿಭಾಕರನು, ಪ್ರಭಾಮಯ ಇದಾನಂತ. ವಿಭಾಕರ ಅಂದ್ರೆ ಯಾರು? ಸೂರ್ಯ. ಸೂರ್ಯಂದು ಪ್ರಭಾ ಬಹಳ ಅದಂತ, ಬೆಳಕು ಜಾಸ್ತಿ ಅದ. ನಭಾಂಗಣದಿ ವಿರಾಜಿಪನು, ನಭಾಂಗ ಆಕಾಶದಾಗ ವಿರಾಜಮಾನ ಸೂರ್ಯ ಅಂತ. ಹಾಲು ಮೋಡ ಅಲ್ಲಿ ಇಲ್ಲಿ ಬಿಳಿ ಬಿಳಿ ಮೋಡಗಳು, ಹಾಲು ಕಲ್ ಹಾಲಿನ ಕಲರ್ಗಳು ಅಲ್ಲಿ ಎಲ್ಲ ಅದಾವ. ನೀಲ ಗಗನ ಅಲ್ಲಿ ಬ್ಲೂ ಕಲರ್, ನೀಲ ಅಂದ್ರೆ ಬ್ಲೂ ಕಲರ್ ಆಕಾಶ ಅಲ್ಲಿ ಇಲ್ಲಿ ಅದ ಅಂತ ಹೇಳಿ ಹೇಳಿಗೆ ತರ್ತದ. ಹೊನ್ನ ಬಿಸಿಲು ಬಂಗಾರದಂತ ಬಿಸಿಲು ಬರ್ಲಿಕ್ಕೆ. ರನ್ನ ನೆಲದಿ ಹಾಸಿ ಹಾಸಿ, ರತ್ನದಂತಹ ನೆಲ ಆದಂತ ಹಾಸಿ ನೋಡಿ ಬೆಳೆದದೆಲ್ಲ. ಹರವು ತರವು ಹಸಿರು, ಮರವು ಹಸಿರು, ತರುವು ತರು ಲತೆಗಳು ಬಳ್ಳಿಗಳು ಮರ ಗಿಡ ಎಲ್ಲ ಹಸಿರದಂತ. ಇದರಿಂದ ಸೂರ್ಯನಿಂದಾಗಿನೇ ಹಸಿರ ಕಾಣ್ಲಿಕ್ಕೆ ಸಿಕ್ಕಿದೆ. ಮೆರೆಯುವ ಹುಲ್ಲು ಹಚ್ಚ ಹಸಿರು, ಆ ಕಡೆ ಹಚ್ಚ ಹಸಿರ ಕಾಣ್ಲಿರುತ್ತದೆ ಹೇಳಿ ಕವಿಗಳು ಹೇಳಿ. ಮರದ ಸಾಲು ಮೇವ ಮೇಕೆ, ಮರದ ಸಾಲುಗಳು ಮೇಕೆ ಎಲ್ಲ ಮೇವನ್ನ ತಿತ್ತಿಗತ್ತವ. ತೆರೆದ ಹಕ್ಕಿ ಏನು ಚೆಲುವು, ಹಕ್ಕಿ ರೆಕ್ಕೆ ಬಡ ಹಾರ್ಲಿಗತ್ತವ. ಎತ್ತು ಎಮ್ಮೆ ಆಡು ಹಾವು, ಹಾವು ಅಂದ್ರೆ ಹಾವು ಇಲ್ಲಿ, ಆಡು ಅಂದ್ರೆ ಕುರಿಗಳು. ಎಮ್ಮೆ ಎತ್ತು ಆಡು ಹಾವು ಎಲ್ಲಾನು ಅವ ಮೇಲಿಗತ್ತವ. ಗೊಟ್ಟು ಬಟ್ಟಿ ಲಕ್ಷ ಕೊಟ್ಟು ತಂದು ಊಟ ತಾವ ತಿನ್ಲಿಗತ್ತ. ಹೆಣ್ಣು ಗಂಡು ಕೂಸುಕುನ್ನಿ ದಿನ್ನಿ ದಿಬ್ಬ ಹಾದಿ ಬೀ, ಏನು ಚಂದ ಏನು ಚೆಲುವು ಏನು ಬೇಕು ಇದಕ್ಕೂ. ಹಾದಿ ಬಿ ರೋಡ ದಿ ದಿನ್ನಿ ಅಂತಂದ್ರೆ ಇದು ದಿನ್ನಿ ದಿಬ್ಬ ಅಂದ್ರ ರೋಡ. ಮಕ್ಕಳು ಮಕ್ಕಳು ಕೂಸುಗಳು ಎಲ್ಲಾರು ಅಡ್ಡಾಡ್ಲಿಕ್ಕೆ ಎಷ್ಟು ಚಂದ ಭೂಮಿ. ಮಹಾಕಾಶ ಶಿರದ ಮೇಲೆ ಮಹಾಪೃಥ್ವಿ ರಮ್ಯ ಮುಂದೆ, ಕಣ್ ಮುಂದೆ ಅದ. ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಆಕಾಶ ಮತ್ತು ಕಾಣ್ತದ್ದು ನೋಡ್ಲಿಕ್ಕೆ ನೋಟ ತುಂಬಾ ಸುಂದರವಾಗಿದೆ ಅಂತ ಹೇಳಿರ್ತಾರ. ಕೃತಿಕಾರರ ಪರಿಚಯ. ಇವರು ಕಾವ್ಯನಾಮದಿಂದ ಪ್ರಸಿದ್ಧರಾದ ಚನ್ನಮಲ್ಲಪ್ಪ ಹಲಸಂಗಿ ಅವರು ಶಾಲಿವಾಹನ ಶಕೆ 1903 ವಿಜಯಪುರ ಜಿಲ್ಲೆ ತಾಲೂಕಿನ ಹಲಸಂಗಿ ಗ್ರಾಮದವರು. ಉಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ, ಇಂಗ್ಲಿಷ್, ಗುಜರಾತಿ, ತಮಿಳು ಭಾಷೆಗಳನ್ನು ಕಲಿತರು. ಜಾನಪದ ಮತ್ತು ವಾಂಗ್ಮಯವಾಗಿ ಅಧ್ಯಯನ ಮಾಡಿದ್ದರು. ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಕು ಪ್ರಮುಖ ಕೃತಿಗಳು. ನನ್ನಲ್ಲ ಕವನ ಸಂಕಲನ, ಜನಪದ ಗೀತೆಗಳ ಸಂಕಲನಗಳನ್ನು ಸಂಪಾದಿಸಿದ್ದರು. ಸಿಂಪಿ ಲಿಂಗಣ್ಣನವರೊಂದಿಗೆ ಕನ್ನಡದ ಕುಲುಗುರು ಕುಲಗುರು ವಿದ್ಯಾರಣ್ಯ ಗಳನ್ನು ರಚಿಸಿದ್ದಾರೆ. ಪಾಠ ಇಲ್ಲಿ ಪ್ರಶ್ನೆ ಉತ್ತರ ನೋಡಿ ದಯವಿಟ್ಟು ನಾನು ಟ್ರೈ ಮಾಡಿ ಲೈಕ್ ಅನ್ನು ಮತ್ತೆ ವೆರಿ ಮಚ್.